ಒಂದನೇ ತರಗತಿ ಕನ್ನಡ ಮಾಧ್ಯಮ ವಿಷಯ ಗಣಿತ ನಿಮಗೆ ಎಲ್ಲ ಪಾಠಗಳ ವಿಡಿಯೋ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ದಲ್ಲಿ ಕೊಡಲಾಗಿದೆ ನೋಡಿ ಪಾಠ ನಾಲ್ಕು ಸೊನ್ನೆ ಈ ಪಾಠವನ್ನು ಕಲಿತ ನಂತರ ನೀನು ಸೊನ್ನೆಯ ಅರ್ಥ ತಿಳಿದುಕೊಳ್ಳುವೆ ಈಗ ಪಾಠಕಹನ ಬನ್ನಿ ಈ ಚಿತ್ರವನ್ನು ಗಮನಿಸು ಪ್ರತಿ ಚಿತ್ರದಲ್ಲಿ ತಂತಿ ಹಿಡಿದು ಜೋತಾಡುತ್ತಿರುವ ಕೋತಿಗಳ ಸಂಖ್ಯೆ ಎಷ್ಟು ಎಂದು ಎಣಸಬೇಕು ನೋಡಿ ನಾಲ್ಕು ಮಂಗಗಳಿವೆ ಒಂದು ಮಂಗ ಹೊರಟು ಹೋಯಿತು ಮೂರು ಮಂಗಗಳು ಉಳಿದಿವೆ ನೋಡಿ ಮತ್ತೊಂದು ಮಂಗ ಹೊರಟು ಹೋಯಿತು ಎರಡು ಮಂಗಗಳು ಇವೆ ನೋಡಿ ಮತ್ತೊಂದು ಮಂಗ ಹೊರಟು ಹೋಯ್ತು ಈಗ ಕೇವಲ ಒಂದು ಮಂಗ ಉಳಿದಿದೆ ಈಗ ಆ ಮಂಗವು ಹೋಯಿತು ಹೊರಟು ಹೋಯ್ತು ಈಗ ಇಲ್ಲಿ ಸೊನ್ನೆ ಮಂಗ ಉಳಿದಿವೆ ಅಂದರೆ ಇಲ್ಲಿ ಯಾವ ಮಂಗವೂ ಇಲ್ಲ ಪ್ರತಿಯೊಂದು ಚಿತ್ರದಲ್ಲಿ ಎಷ್ಟು ಮಕ್ಕಳು ಹಗ್ಗದಾಟ ಆಡುತ್ತಿದ್ದಾರೆ ನೋಡಿ ನೋಡಿ ಮೂರು ಹೆಣ್ಣು ಮಕ್ಕಳು ಹರಗಾಡುತ್ತಿದ್ದಾರೆ ಅದರಲ್ಲಿ ಒಬ್ಬಳು ಹೊರಟು ಹೋದಳು ಕೇವಲ ಇಬ್ಬರು ಮಂದಿ ಆಡುತ್ತಿದ್ದಾರೆ ಅದರಲ್ಲಿ ಕೂಡ ಒಬ್ಬಳು ಹೊರಟು ಹೋದಳು ಕೇವಲ ಒಬ್ಬಳು ಆಡುತ್ತಿದ್ದಾಳೆ ಅವಳು ಕೂಡ ಹೊರಟು ಹೋದಳು ಈಗ ಆಡುತ್ತಿರುವ ಸಂಖ್ಯೆ ಸೊನ್ನೆ ಈಗ ಇಲ್ಲಿ ಯಾರು ಆಡೋರು ಇಲ್ಲ ಇಲ್ಲಿ ನೋಡಿ ಪ್ರತಿ ಬುಟ್ಟಿಯಲ್ಲಿರುವ ಹಣ್ಣುಗಳ ಸಂಖ್ಯೆ ಎಷ್ಟು ನೋಡಿ ಈ ಬುಟ್ಟಿಯಲ್ಲಿ ನೋಡಿ ಈ ಬುಟ್ಟಿಯಲ್ಲಿ ಹಣ್ಣುಗಳ ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ಐದು ಒಟ್ಟು ಐದು ಸೇಬು ಹಣ್ಣುಗಳು ಇವೆ ಈಗ ಎರಡನೇ ಬುಟ್ಟಿ ನೋಡಿ ಈ ಬುಟ್ಟಿಯಲ್ಲಿ ಒಂದು ಎರಡು ಒಟ್ಟು ಎರಡು ಸೇಬುಗಳು ಇವೆ ಈಗ ಮೂರನೇ ಬುಟ್ಟಿ ನೋಡಿ ಈ ಬುಟ್ಟಿಯಲ್ಲಿ ಸೇಬು ಹಣ್ಣುಗಳು ಸಂಖ್ಯೆ ಸೊನ್ನೆ ಈ ಬುಟ್ಟಿಯಲ್ಲಿ ಯಾವ ಹಣ್ಣುಗಳು ಇಲ್ಲ ಆದ್ದರಿಂದ ಇದಕ್ಕೆ ನಾವು ಸೊನ್ನೆ ಎನ್ನುತ್ತೇವೆ ಇಲ್ಲಿ ನೋಡಿ ಬುಟ್ಟಿಯಲ್ಲಿ ಒಂದು ಹಣ್ಣು ಇಲ್ಲ ಅಂದರೆ ಬುಟ್ಟಿಯಲ್ಲಿರುವ ಹಣ್ಣುಗಳ ಸಂಖ್ಯೆ ಸೊನ್ನೆ ಒಂದೂ ಇಲ್ಲ ಯಾರೂ ಇಲ್ಲ ಏನೂ ಇಲ್ಲ ಎಂಬುದನ್ನು ಸೊನ್ನೆಯಿಂದ ಸೂಚಿಸುತ್ತೇವೆ ಸೊನ್ನೆಯನ್ನು ಹೀಗೆ ಬರೆಯುತ್ತೇವೆ ಸೊನ್ನೆ ತಂತಿಯ ಮೇಲೆ ಒಂದು ಕೋತಿಯೂ ಇಲ್ಲ ಅಂದರೆ ತಂತಿ ಮೇಲಿರುವ ಕೋತಿಗಳ ಸಂಖ್ಯೆ ಸೊನ್ನೆ ಇಲ್ಲಿ ನೋಡಿ ಕೋತಿಗಳು ತಂತಿ ಮೇಲೆ ಕುಳಿತಿಲ್ಲ ಆದ್ದರಿಂದ ಕೋತಿಗಳ ಸಂಖ್ಯೆ ಸೊನ್ನೆ ಬನ್ನಿ ಈಗ ಸೊನ್ನೆ ಬರೆಯೋಣ ಸೊನ್ನೆ ಹ್ಮ್ ಇಲ್ಲಿ ನೋಡಿ ಬುಟ್ಟಿಯಲ್ಲಿ ಒಂದು ಹಣ್ಣು ಇಲ್ಲ ಅಂದರೆ ಬುಟ್ಟಿಯಲ್ಲಿರುವ ಹಣ್ಣುಗಳ ಸಂಖ್ಯೆ ಸೊನ್ನೆ ಇಲ್ಲಿ ನೋಡಿ ಬುಟ್ಟಿಯಲ್ಲಿ ಒಂದು ಹಣ್ಣು ಇಲ್ಲ ಹಣ್ಣುಗಳ ಸಂಖ್ಯೆ ಸೊನ್ನೆ ಸೊನ್ನೆ ಬರೋಣ ಬನ್ನಿ ಸೊನ್ನೆ ಡಬ್ಬದಲ್ಲಿ ಒಂದು ಚಾಕ್ಲೇಟ್ ಇಲ್ಲ ಅಂದರೆ ಡಬ್ಬದಲ್ಲಿರುವ ಚಾಕ್ಲೇಟ್ಗಳ ಸಂಖ್ಯೆ ಸೊನ್ನೆ ನೋಡಿ ಇಲ್ಲಿ ಒಂದು ಚಾಕ್ಲೇಟ್ ಇಲ್ಲ ಚಾಕ್ಲೇಟ್ಗಳ ಸಂಖ್ಯೆ ಸೊನ್ನೆ ಬರೆಯೋಣ ಬನ್ನಿ ಸೊನ್ನೆ ಗಿಡದಲ್ಲಿ ಒಂದು ಹೂವು ಇಲ್ಲ ಅಂದರೆ ಗಿಡದಲ್ಲಿರುವ ಹೂಗಳ ಸಂಖ್ಯೆಯು ಸೊನ್ನೆ ಇಲ್ಲಿ ನೋಡಿ ಗಿಡದಲ್ಲಿ ಒಂದು ಹೂವು ಇಲ್ಲ ಅಂದರೆ ಹೂವಿನ ಸಂಖ್ಯೆ ಸೊನ್ನೆ ಸೊನ್ನೆ ಬರೆಯೋಣ ಬನ್ನಿ ಸೊನ್ನೆ ತಿದ್ದಿ ಬರೆ ಈಗ ನಾವು ಸೊನ್ನೆ ಬರೆಯೋದನ್ನು ಕಲಿಯೋಣ ಬನ್ನಿ ನೋಡಿ ಮೇಲಿಂದ ಕೆಳಗೆ ನೋಡಿ ಹೀಗೆ ಸೊನ್ನೆ 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 ಅಂದರೆ ಏನೂ ಇಲ್ಲ ಸೊನ್ನೆ ಅಂದರೆ ಖಾಲಿ ಸೊನ್ನೆ ಸೊನ್ನೆ ಅಂದರೆ ಯಾವ ವಸ್ತು ಇಲ್ಲ ಸೊನ್ನೆ ಹೀಗೆ ಎಲ್ಲ ಚೌಕಗಳಲ್ಲಿ ಸೊನ್ನೆ ಬರೆಯಬೇಕು ಕೆಳಗಿನ ಚಿತ್ರಗಳನ್ನು ಗಮನಿಸಿ ಚೌಕುಗಳಲ್ಲಿ ಸರಿಯಾದ ಸಂಖ್ಯೆ ಬರಿ ಉದಾಹರಣೆ ನೋಡಿ ಎರಡು ಮನೆ ಇಲ್ಲಿ ನಾವು ಎರಡು ಬರೆದಿದ್ದೇವೆ ಮರಗಳು ಮರಗಳು ಇಲ್ಲಿ ಒಂದು ಇಲ್ಲ ನೋಡಿ ಮರಗಳು ಒಂದು ಇಲ್ಲ ಆದ್ದರಿಂದ ಸೊನ್ನೆ ಹಣ್ಣುಗಳು ಹ್ಮ್ ಇಲ್ಲಿ ನೋಡಿ ಹಣ್ಣುಗಳ ಚಿತ್ರ ಕೊಟ್ಟಿಲ್ಲ ಹಣ್ಣುಗಳ ಸಂಖ್ಯೆ ಸೊನ್ನೆ ನೋಡಿ ಹಣ್ಣುಗಳ ಸಂಖ್ಯೆ ಸೊನ್ನೆ ಹೂಗಳು ಈಗ ಹೂಗಳನ್ನು ಎಣಿಸೋಣ ಬನ್ನಿ ಒಂದು ಎರಡು ಮೂರು ನಾಲ್ಕು ಐದು ಐದು ಹೂಗಳು ಇವೆ ಐದು ಇಲ್ಲೇ ನೋಡಿ ಆಮೆಗಳು ಆಮೆ ಒಂದೇ ಇದೆ ಆದ್ರಿಂದ ಇಲ್ಲಿ ಒಂದು ಬರೆಯಬೇಕು ಒಂದು ಹಕ್ಕಿಗಳು ನೋಡಿ ಹಕ್ಕಿಗಳ ಚಿತ್ರ ಇಲ್ಲಿ ಕೊಟ್ಟಿಲ್ಲ ಆದ್ದರಿಂದ ಹಕ್ಕಿಗಳ ಸಂಖ್ಯೆ ಸೊನ್ನೆ ಬರೆಯೋಣ ಸೊನ್ನೆ ಇಲ್ಲಿ ನೋಡಿ ಗೊಂಬೆಗಳು ಗೊಂಬೆಗಳ ಚಿತ್ರ ಎಣ್ಣೆ ಮೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಗೊಂಬೆಗಳು ನೋಡಿ ಏಳು ಇಲ್ಲಿ ಚೆಂಡುಗಳು ಚೆಂಡುಗಳ ಚಿತ್ರ ಕೊಟ್ಟಿಲ್ಲ ನೋಡಿ ಆದ್ದರಿಂದ ಚೆಂಡುಗಳ ಸಂಖ್ಯೆ ಸೊನ್ನೆ ನೋಡಿ ಸೊನ್ನೆ ಚೆಂಡುಗಳ ಸಂಖ್ಯೆ ಸೊನ್ನೆ ಪೆನ್ಸಿಲ್ಗಳು ಇಲ್ಲಿ ನೋಡಿ ಇವು ಪೆನ್ನುಗಳು ಪೆನ್ಸಿಲ್ಗಳ ಚಿತ್ರ ಕೊಟ್ಟಿಲ್ಲ ಆದ್ದರಿಂದ ಪೆನ್ಸಿಲ್ಗಳ ಸಂಖ್ಯೆ ಸೊನ್ನೆ ನೋಡಿ ಸೊನ್ನೆ ಪೆನ್ನುಗಳು ನೋಡಿ ಪೆನ್ನುಗಳನ್ನು ಅನ್ಸೋಣ ಒಂದು ಎರಡು ಮೂರು ಒಟ್ಟು ಮೂರು ಪೆನ್ನುಗಳು ಬರೆಯೋಣ ಈಗ ಮೂರು ಒಟ್ಟು ಮೂರು ಪೆನ್ನುಗಳು ಇಲ್ಲಿಗೆ ಪಾಠ ಮುಕ್ತಾಯವಾಯಿತು ನಿಮಗೆ ಈ ಪಾಠ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಕೆಳಗೆ ಎಲ್ಲ ಪಾಠಗಳ ವಿಡಿಯೋ ಲಿಂಕ್ ಕೊಡಲಾಗಿದೆ ನೋಡಿ ಮತ್ತು ನಿಮ್ಮ ಹೇಳಿ